हेलो फ्रेंड्स हेगिद्रे एल्लरू इवत्तु 7th नावु निन्ने रात्रिने बेंगळूरु तलुपि आयितु तुंबा एल्ल नडीतु स्वल्प दिनदल्लि अप्पनिगे हुषार् इरलिल्ल मोन्ने नार्मल चेकअप अंत होगिद्वि नावु मत्ते डाक्टर् हेळिद्रु इल्ल इमिडियेट् नावु अड्मिट् माडबेकु अंत हेळिद्रु मत्ते अड्मिट् आयितु अड्मिट् माडु अंत हेळुवाग हेळिद्रु मंगळूरल्लि इदु कोविड् टेस्ट् इदेयल्ल अदु म्यान्डेटरी अंत हेळिद्रु ಅಲ್ಲ ಅವರಿಗೆ ಏನು ಸಿಂಪ್ಟಮ್ಸ್ ಇಲ್ಲ ಆದ್ರೂ ಯಾಕೆ ತುಂಬಾನೇ ರಿಸ್ಕ್ ಕೊಳ್ಳೋದು ಅಂತ ಮತ್ತೆ ನಾವು ಕಾರ್ಕಳಕ್ಕೆ ಹೋದ್ವಿ ಕಾರ್ಕಳಕ್ಕೆ ಹೋಗಿ ಅಲ್ಲಿ ಅಡ್ಮಿಟ್ ಆದ್ವಿ ಅಲ್ಲಿ ಒಂದು 4 ದಿನ ಇದ್ವಿ ನಾವು ಮತ್ತೆ ನಮ್ದು ಆಲ್ರೆಡಿ 60 ಗೆ ಫ್ಲೈಟ್ ಬುಕ್ ಆಗಿತ್ತು ಮತ್ತೆ 6th ಮಾರ್ನಿಂಗ್ ಡಿಸ್ಚಾರ್ಜ್ ಆಯ್ತು ಅಪ್ಪನಿಗೆ ಈಗ ಹುಷಾರಿದ್ದಾರೆ ಹಾಗೆ ನಾನು ಮತ್ತೆ ಅಪ್ಪ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಇದ್ವಿ ಅಮ್ಮ ಮಕ್ಕಳ ನೋಡಿಕೊಂಡಿದ್ರು ಮತ್ತೆ ಹಸ್ಬೆಂಡ್ಸ್ ಬಂದಿದ್ರು ನಂದು 4th ಗೆ ಬಂದಿದ್ರು ಹಸ್ಬೆಂಡ್ ಹಾಗೆ ಏನ್ಸ ವಿಡಿಯೋ ನನಗೆ ಮಾಡ್ಲಿಕ್ಕೆ ಆಗಲಿಲ್ಲ ಬಂದ ಮೇಲೆ ಮತ್ತೆ ಕ್ಲೀನಿಂಗ್ ಅದು ಇದು ಅಂತ ತುಂಬಾ ಕೆಲಸ ಬಟ್ಟೆ ಸಹ ತುಂಬಾ ಇತ್ತು ಒಗಿಲಿಕ್ಕೆ ಹಸ್ಬೆಂಡ್ ಏನ್ಸ ಮಾಡಿರಲಿಲ್ಲ 1.5 ತಿಂಗಳು ಆಯ್ತಲ್ಲ ಹಾಗೆ ಇತ್ತು ಮನೆ ಒಂದು ಸ್ವಲ್ಪ ಸಹ ಕ್ಲೀನ್ ಮಾಡಿಲ್ಲ ಹಾಗೆ ಬಂದು ಜಸ್ಟ್ ಒಂದು ಬೆಡ್ ರೂಮ್ ಮಾತ್ರ ಸರಿ ಮಾಡಿದೆ ಮಲಗಬೇಕಲ್ಲ ರಾತ್ರಿ ಅಂತ ಎಲ್ಲ ಸರಿ ಮಾಡಿ ಮತ್ತೆ ಅಮ್ಮನೇ ಎಲ್ಲ ಪ್ಯಾಕ್ ಮಾಡಿ ಕಳಿಸಿದ್ರು ನನಗೆ ಊಟ ಎಲ್ಲ ರಾತ್ರಿಗೆ ಸೋ ಅದನ್ನ ಬಿಸಿ ಮಾಡಿ ಮತ್ತೆ ಊಟ ಮಾಡಿ ಮಲಗಿದ್ವಿ ಈಗ ಬೆಳಿಗ್ಗೆ ಎದ್ದು ಇನ್ನು ಎಲ್ಲ ಕಿಚನ್ ಎಲ್ಲ ಸರಿ ಮಾಡಬೇಕು ಹಸ್ಬೆಂಡ್ 15 ಡೇಸ್ ಇದ್ದರು ಮನೆಯಲ್ಲಿ ಹಾಗೆ ಅಡಿಗೆ ಎಲ್ಲ ಮಾಡಿ ಅವರು ಊಟ ಮಾಡಿದ್ದಾರೆ ಎಲ್ಲ ಸಾಮಾನು ಆಚೆ ಈಚೆ ಮಾಡಿ ಹಾಕಿದ್ದಾರೆ ಇದೆಲ್ಲ ಸರಿ ಮಾಡಬೇಕು ಅಮ್ಮನ ಮನೆಯಲ್ಲಿ ಇರುವಾಗ ಅಮ್ಮನ ಹೌಸ್ ಹೆಲ್ಪ್ ಜೋಳದ ರೊಟ್ಟಿ ಮಾಡಿದ್ರು ಆ ವಿಡಿಯೋ ಅಂತ ನಾನು ತೆಗೆದಿದ್ದೆ ನನಗೆ ಮಾತ್ರ ಹಾಕಲಿಕ್ಕೆ ಆಗಲಿಲ್ಲ ಈ ವಿಡಿಯೋದಲ್ಲಿ ನಾನು ಅದನ್ನು ಆಡ್ ಮಾಡ್ತಿದ್ದೇನೆ ಓಕೆ ಫ್ರೆಂಡ್ಸ್ ನೀವು ನೋಡ್ಕೊಂಡು ಬನ್ನಿ ಇಲ್ಲಿ ನಾನೀಗ ಈಜಿ ವೇಯಲ್ಲಿ ಬೆಡ್ ಸ್ಪ್ರೆಡ್ ಹೇಗೆ ಹಾಕೋದು ಅಂತ ತೋರಿಸ್ತೇನೆ ಈ ನೀವು ಮೆಥಡ್ ಅಲ್ಲಿ ಹಾಕಿದ್ರೆ ನಿಮ್ಮ ಮಕ್ಕಳು ಬೆಡ್ ಮೇಲೆ ಆಟ ಆಡಲಿ ಏನ್ಸ ಮಾಡಿದ್ರೆ ಸಹ ಒಂಚೂರು ಬೆಡ್ ಶೀಟ್ ಅಲ್ಲಾಡೋದೇ ಇಲ್ಲ ನೀವು ಟ್ರೈ ಮಾಡಿ ಹೀಗೆ ನಾಟ್ ಮೆಥಡ್ ನೋಡಿ ಹೀಗೆ ನಾಲ್ಕು ಸೈಡ್ಸ್ ನೀವು ಒಂದೇ ಲೆಂತ್ ಅಲ್ಲಿ ನೋಡಿ ಹೀಗೆ ತೆಗೆದು ನಾಟ್ ಹಾಕಬೇಕು ಗಂಟ ಹಾಕಬೇಕು ನಾಲ್ಕು ಸೈಡ್ಸ್ ನೋಡಿ ಹೀಗೆ ಹಾಕಿದಾಗೆ ನಾನು ಮಾಡಿದಾಗೇನೇ ಹಾಕಿ ಸಾಧಾರಣ ಎಲ್ಲರೂ ಹೀಗೆ ಮಾಡೋದು ಅಂತ ಈ ಮೆಥಡ್ ಅಲ್ಲಿ ಹಾಕೋದು ಬೆಡ್ ಸ್ಪ್ರೆಡ್ ಅದೇ ಯಾರಿಗೆ ಗೊತ್ತಿಲ್ಲ ನೋಡಿ ಅವರಿಗೆ ತೋರಿಸ್ತಿದ್ದೇನೆ ಇದು ನೋಡಿ ಈಗ ನಾಲ್ಕು ಸೈಡ್ಸ್ ಹಾಕಿ ಆಯಿತು ಈಗ ನೋಡಿ ಹೀಗೆ ನೀವು ಒಮ್ಮೆ ಸ್ಪ್ರೆಡ್ ಮಾಡಿಬಿಡಿ ಮತ್ತೆ ಎಲ್ಲ ನಾಟ್ ಅನ್ನು ಟಕ್ ಮಾಡಿದ್ರೆ ಆಯಿತು ನೋಡಿ ಹೀಗೆ ಎಲ್ಲ ಕಾರ್ನರ್ ಅಲ್ಲಿ ಹೀಗೆ ಒಳಗೆ ಹಾಕಿದ್ರೆ ಆಯಿತು ಬೆಡ್ ಮೇಲೆ ಎತ್ತಿ ಒಂದು ಆ ಸೈಡಿದು ನಾಟನ್ನು ಒಳಗಾಕಿದ್ರೆ ಆಯಿತು ನೋಡಿ ಮುಂಚೆ ನಾನು ಸಹ ಹಸ್ಬೆಂಡ್ ಹೆಲ್ಪ್ ತಗೊಳ್ತಿದ್ದೆ ಬೆಡ್ಶೀಟ್ ಹಾಕಲಿಕ್ಕೆ ಈ ಮೆಥಡಲ್ಲಿ ಮಾಡಿ ಆದಮೇಲೆ ಈಸಿಯಾಗಿ ಹಾಕ್ಬೋದು ಬೇಗನೆ ಮತ್ತು ಒಂಚೂರು ಸಹ ಏನು ಸಹ ರಿಂಕಲ್ಸ್ ರೆಬ್ ಬರುತ್ತೆ ನೋಡಿ ಅದೇನು ಬರೋದಿಲ್ಲ ಟೈಟಾಗಿ ಬೆಡ್ಶೀಟ್ ನಿಲ್ತದೆ ನೋಡಿ ನಾಲ್ಕು ಸೈಡ್ ಸಹ ಕರೆಕ್ಟಾಗಿ ಟೈಟಾಗಿ ನೋಡಿ ಹಾಕಿದ್ರೆ ಆಯಿತು ನೋಡಿ ಎಷ್ಟು ಈಸಿಯಲ್ಲಿ ಆಯ್ತು ಅಂತ 2 ನಿಮಿಷ ಸಾಕು ನೋಡಿ ಎಷ್ಟು ಟೈಟಾಗಿ ಕರೆಕ್ಟ್ ನಿಂತಿದೆ ಅಂತ ಒಂಚೂರು ಸಹ ರಿಂಕಲ್ಸ್ ಇಲ್ಲ ನೋಡಿ ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಉಂಟಂತ ಮಕ್ಕಳು ಆಟ ಆಡಿದ್ರೆ ಸಹ ಏನಾಗೋದಿಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ಹೀಗೆ ಬೆಡ್ ಸ್ಪ್ರೆಡ್ ಹಾಕೋದನ್ನು ಈಗ ನೋಡಿ ನಾನು ಮೊನ್ನೆ ಮನೆಯಲ್ಲಿದ್ದಾಗ ಅಮ್ಮನ ಹೌಸ್ ಹೆಲ್ಪ್ ಆಂಟಿಯೊಬ್ಬರು ಇದ್ದಾರೆ ಅವರು ಜೋಳದ ರೊಟ್ಟಿ ಮಾಡಿದ್ರು ನಾವು ಮಾಡೋದಿಲ್ಲಲ್ಲ ನಮ್ಮದು ಮಂಗಳೂರಲ್ಲ ನಾವು ಜೋಳದ ರೊಟ್ಟಿ ತಿನ್ನೋದೇ ಇಲ್ಲ ನಮಗೆ ಮಾಡಲಿಕ್ಕೆ ಸಹ ಬರೋದಿಲ್ಲ ಅದು ತಟ್ಟಲಿಕ್ಕೆ ಸಹ ಬರೋದಿಲ್ಲ ನಮ್ಮದಲ್ಲಿ ರೊಟ್ಟಿ ಎಲ್ಲ ಜಾಸ್ತಿ ಇಲ್ಲ ದೋಸೆ ಇಡ್ಲಿ ಚಪಾತಿ ಅದೇ ಊಟ ನಮ್ಮದು ಬಾಯ್ಲ್ಡ್ ರೈಸ್ ಅದೇ ನಮ್ಮದು ಇದು ರೊಟ್ಟಿ ಎಲ್ಲ ನಾವು ಮಾಡೋದಿಲ್ಲ ರಾಗಿ ರೊಟ್ಟಿ ಎಲ್ಲ ಮಾಡ್ತಾರಲ್ಲ ಇಲ್ಲಿ ಅದೆಲ್ಲ ಅಷ್ಟು ಮಾಡೋದಿಲ್ಲ ನಾವು ಹಾಗೆ ಅವರ ಹತ್ರ ಮಾಡಿಸಿದ್ದು ಎಷ್ಟು ಪಟಪಟ ಅಂತ ಮಾಡಿದ್ರು ಅವರು ಅಷ್ಟು ರೊಟ್ಟಿಯನ್ನು ನೋಡಿ ಹಿಟ್ಟಾಕಿ ಅದಕ್ಕೆ ಉಪ್ಪಾಕಿ ಮತ್ತು ಬಿಸಿನೀರು ಹಾಕ್ತಾಯಿದ್ದಾರೆ ಬಿಸಿನೀರು ಹಾಕಿ ಚೆನ್ನಾಗೀಗ ಮಿಕ್ಸ್ ಮಾಡ್ತಾರೆ ನಾನು ಸಹ ಟ್ರೈ ಮಾಡಿದ್ದೆ ಮಾಡಲಿಕ್ಕೆ ನನಗೆ ಒಂಚೂರು ಸಹ ಬರಲಿಲ್ಲ ಅದು ಮಾಡಲಿಕ್ಕೆ ಮತ್ತು ನಾವು ರೊಟ್ಟಿಯೆಲ್ಲ ವರ್ಷಕ್ಕೆ ಅದೇ ಒಂದು 2 ಸರ್ತಿ ಹಾಗೆ ತಿನ್ನೋದು
ಚಪಾತಿ ಆದರೂ ನಾವು ಫ್ರೀಕ್ವೆಂಟ್ ಆಗಿ ಮನೆಯಲ್ಲಿ ಮಾಡ್ತೇವೆ. ಅದೇ ರೊಟ್ಟಿ ಎಲ್ಲ ಕಮ್ಮಿನೇ, ಮನೆಯಲ್ಲಿ ಅಂತೂ ಮಾಡೋದೇ ಇಲ್ಲ. ಯಾರಾದರೂ ಹೀಗೆ ನೋಡಿ ಅವರು ಕೊಟ್ಟರೆ ತಿಂತೇವೆ. ಹಾಗೆ ಯಾವ ಅವರನ್ನು ಕರೆದಿದ್ವಿ ನಾವು ಮಾಡಿ ಕೊಡಿ ಅಂತ. ನನ್ನ ತಂಗಿಗೆ ಸಹ ತುಂಬ ಇಷ್ಟ ಇದು ಜೋಳದ ರೊಟ್ಟಿ, ನನಗೆ ಸಹ ಇಷ್ಟ. ನೋಡಿ ಈಗ ಚೆನ್ನಾಗಿ ಅವರು ಚಪಾತಿ ಇಟ್ಟಿದ್ದಾರೆ, ಕಲಿಸ್ತಾರೆ. ಅವರು ಮಾಡುವಾಗ ಎಷ್ಟು ಈಸಿ ಅಂತ ಹಾಗೆ ಕಾಣ್ತದೆ, ಆದರೂ ಮಾಡಲಿಕ್ಕೆ ಹೋಗುವಾಗ ನಮಗೆ ಅದು ಕೈ ಮೂವೇ ಆಗುವುದಿಲ್ಲ. ಅವರು ಹೇಗೆ ತಿರುಗಿಸ್ತಾರಂತಲೇ ಗೊತ್ತಾಗೋದಿಲ್ಲ. ಕಟ್ ಕಟ್ ಆಗ್ತದೆ, ಚಪಾತಿ ಆಗಿ ಲಟ್ಟಿಸ್ಲಿಕ್ಕೆ ಆಗುವುದಿಲ್ಲ, ಅದು ತಟ್ಟುವುದಲ್ಲ ಕೈಯಲ್ಲಿ. ಪುನಃ ಸ್ವಲ್ಪ ಸ್ವಲ್ಪ ತಣ್ಣಗೆ ನೀರು ಹಾಕಿ ನೋಡಿ ಹೀಗೆ ಕಲಿಸ್ತಾ ಇದ್ದಾರೆ ಹಿಟ್ಟನ್ನು. ಒಂದು ಕಿಲೋ ತಂದಿದ್ರು ಅವರು ಹಿಟ್ಟು. ಇದು 40-45 ಚಪಾತಿ ಇದು ಆಗಿದ ಅಂತ ರೊಟ್ಟಿ. ನಾವು 15 ಮಾಡ್ಲಿಕ್ಕೆ ಹೇಳಿದೆ ಅವರು, ತಾವು ತುಂಬ ಮಾಡಿಟ್ಟಿದ್ರು. ನೋಡಿ ಈಗ ಹಿಟ್ಟೆಲ್ಲ ರೆಡಿಯಾಗಿದೆ. ನೋಡಿ ಅಂತ ಎಷ್ಟು ಚಂದ ಅವ್ರು ಕೈಯಲ್ಲೇ ಮಾಡ್ತಾರೆ. ಅದು ಹೇಗೆ ತಿರುಗ್ತದ ಕೈ, ನಮಗೆ ಅಂತ ತಿರುಗುತ್ತ ಇಲ್ಲ ಹಾಗೆ. ನಾನು 2-3 ಸತಿ ಟ್ರೈ ಮಾಡಿದೆ, ಅವರು ತಿರುಗಿದಾಗೆ ನಮ್ಮದು ಕೈ ತಿರುಗುದೇ ಇಲ್ಲ. ಎಷ್ಟು ಚೆಂದ ತಿರುಗ್ತದೆ ನೋಡಿ ಅಂತ, ರೌಂಡ್ ಶೇಪ್ ಬರ್ತದೆ. ಇಲ್ಲಿ ನಮ್ಮ ಫ್ಲ್ಯಾಟಲ್ಲೆಲ್ಲ, ಇಲ್ಲಿ ಬೆಂಗಳೂರಲ್ಲಿ ಎಲ್ಲರೂ ಮಾಡ್ತಾರೆ ಸಾಧಾರಣ ರೊಟ್ಟಿ ಎಲ್ಲ. ನೋಡಿ ಅಂತೆ ಸೂಪರಾಗಿ ಬಂತು, ತೆಳ್ಳಗೆ ತುಂಬ ತೆಳ್ಳಗೆ ಬರ್ತದೆ. ಮತ್ತು ಅಭ್ಯಾಸ ಇದ್ದರೆ ಆಗ್ತದ ಅಂತ ಹಾಗೆ ಕರೆಕ್ಟ್ ಶೇಪ್. ನಾವು ವರ್ಷಕ್ಕೆ ಒಮ್ಮೆ ಮಾಡಿದೆ ಇಲ್ಲಿ ಅದು ಶೇಪ್ ಬರೋದು. ಈಗ ನೋಡಿ ಪ್ಯಾನ್ ಮೇಲೆ ಹಾಕಿದ್ದಾರೆ. ಹಾಕಿ ಅದಕ್ಕೆ ಪುನಃ ಈಗ ತಣ್ಣಗೆ ನೀರಲ್ಲಿ ಬಟ್ಟೆ ಮುಳುಗಿಸಿ ನೋಡಿ ಹೀಗೆ ಮೇಲೆ ಹಾಕ್ತಾ ಇದ್ದಾರೆ ಅವರು. ಮೋಸ್ಟ್ಲಿ ಅದು ಸಾಫ್ಟ್ ಆಗ್ಲಿಕ್ಕಿರಬೇಕು. ನೋಡಿ ಇನ್ನೊಂದು ರೊಟ್ಟಿ ಸಹ ರೆಡಿ ಆಗ್ತಾ ಉಂಟು. ನೋಡಿ ಸೂಪರಾದ ಜೋಳದ ರೊಟ್ಟಿ ರೆಡಿ ಆಯಿತು. ನಾನು ಇದಕ್ಕೆ ಮೊಟ್ಟೆ ಪದಾರ್ಥ ಮಾಡಿದ್ದೆ, ಎಗ್ ಡ್ರಾಪ್ ಕರಿ ಅಂತ ಹೇಳ್ತೀವಿ ನೋಡಿ, ಅದನ್ನು ಮಾಡಿದ್ದೆ. ಸೂಪರಾಗಿತ್ತು ಇದರೊಟ್ಟಿಗೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.